ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಪ್ರಸ್ತುತ ಈ ಕಲಿಯುಗದಲ್ಲಿ ಜೀವಿಸುತ್ತಿದ್ದೇವೆ. ಕಾಲಚಕ್ರದಲ್ಲಿನ 4 ಯುಗಗಳಲ್ಲಿಯೂ ಈ ಕಲಿಯುಗವನ್ನೇ ಅತ್ಯಂತ ಶಪಿಸಲ್ಪಟ್ಟ ಯುಗವೆಂದು ಹೇಳಲಾಗುತ್ತದೆ. ಧರ್ಮಶಾಸ್ತ್ರಗಳಲ್ಲಿ ಘೋರ ಕಲಿಯುಗದ ಈ ಭೂಮಿಯ ಮೇಲೆ ಧರ್ಮವು ಪೂರ್ತಿಯಾಗಿ ಕಾಣೆಯಾಗುತ್ತದೆಂದು, ಅಧರ್ಮವು ತಾಂಡವವಾಡುತ್ತದೆಂದು, ಅದನ್ನು ನಿರ್ಮೂಲನೆ ಮಾಡಲು ಶ್ರೀ ಮಹಾವಿಷ್ಣುವು ಕಲ್ಕಿ ಅವತಾರವನ್ನು ತಾಳಿ ಮತ್ತೆ ಈ ಭೂಮಿಯ ಮೇಲೆ ಧರ್ಮಸ್ಥಾಪನೆ ಮಾಡುತ್ತಾರೆಂದು ಹೇಳಲಾಗಿದೆ. ಆದರೆ ಶ್ರೀಕೃಷ್ಣನು ಮಹಾಭಾರತ ಕಾಲದಲ್ಲಿಯೇ ಕಲಿಯುಗವು ಹೇಗಿರುತ್ತದೆ, ಕಲಿಯುಗದಲ್ಲಿ ಪ್ರಜೆಗಳ ಜೀವನವು ಹೇಗಿರಲಿದೆ ಎಂಬಂತಹ ವಿಷಯಗಳ ಜೊತೆ ಈ ಕಲಿಯುಗಕ್ಕೆ ಸಂಬಂಧಿಸಿದ ಕೆಲವು 5 ಕಟು ಸತ್ಯಗಳನ್ನು ತಿಳಿಸಿದ್ದಾರೆ. ಶ್ರೀಕೃಷ್ಣನು ಆ ಕಾಲದಲ್ಲಿಯೇ ಹೇಳಿದ ಕಲಿಯುಗ ಸತ್ಯಗಳು ಈಗ ನಿಜವಾಗುತ್ತಿವೆ. ಹಾಗಾದರೆ ಶ್ರೀಕೃಷ್ಣನು ಹೇಳಿದ ಆ ಸತ್ಯಗಳು ಯಾವುವು? ಶ್ರೀಕೃಷ್ಣನು ಹೇಳಿದ ಆ ಮಾತುಗಳಲ್ಲಿ ಯಾವ್ಯಾವುವು ಈಗ ನಿಜವಾಗುತ್ತಿವೆ ಎಂಬ ವಿಷಯಗಳನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮಹಾಭಾರತ ಕಾಲದಲ್ಲಿ ಪಂಚಪಾಂಡವರ ಮನಸ್ಸಲ್ಲಿ ಕಲಿಯುಗದ ಬಗ್ಗೆ ತಿಳಿಯಬೇಕೆಂಬ ಆತುರ ಹೆಚ್ಚಾಗಿಯೇ ಇತ್ತು. ಅದರಿಂದ ಅವರೆಲ್ಲರೂ ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನ ಬಳಿ ಹೋಗಿ, ಹೇ ಮಾಧವ, ಮುಂಬರುವ ಕಲಿಯುಗ ಹೇಗಿರಲಿದೆ, ಕಲಿಯುಗದಲ್ಲಿ ಮನುಷ್ಯರ ಆಲೋಚನೆ ಮತ್ತು ಪ್ರವರ್ತನೆ ಯಾವ ರೀತಿ ಇರುತ್ತವೆ, ಮತ್ತೆ ಆ ಕಲಿಯುಗದಲ್ಲಿ ಮೋಕ್ಷವನ್ನು ಹೇಗೆ ಸಂಪಾದಿಸಬಹುದು, ದಯಮಾಡಿ ವಿವರಿಸುವಿರಾ ಎಂದು ಕೇಳುತ್ತಾರೆ. ಆಗ ಪಂಚಪಾಂಡವರ ಈ ಮಾತುಗಳನ್ನು ಕೇಳಿದಂತಹ ಶ್ರೀಕೃಷ್ಣ ಭಗವಾನನು ಒಂದು ಕಿರುನಗೆಯನ್ನು ಬೀರಿ ಪಂಚಪಾಂಡವರೆಲ್ಲರನ್ನು ಒಂದು ಅರಣ್ಯಕ್ಕೆ ಹೋಗಿ ಎಂದು ಹೇಳಿ, ಆ ಅರಣ್ಯದಲ್ಲಿ ನೀವು ನೋಡಿದಂತಹ ಘಟನೆಗಳೆಲ್ಲವನ್ನೂ ಬಂದು ನನಗೆ ಹೇಳಿ ಎಂದು ಹೇಳುತ್ತಾರೆ. ಆಗ ಪಂಚಪಾಂಡವರು ಮರು ಮಾತನಾಡದೆ ಎಲ್ಲರೂ ಅರಣ್ಯಕ್ಕೆ ಹೋಗುತ್ತಾರೆ. ಆದರೆ ಅರಣ್ಯದಲ್ಲಿ ಪಾಂಡವರಿಗೆ ಕಾಣಿಸಿದ ದೃಶ್ಯಗಳು ಅವರ ಮೈನಡಗಿಸುವ ಹಾಗೆ ಇದ್ದವು. ಕೆಲವು ಆಶ್ಚರ್ಯಕರ ಘಟನೆಗಳನ್ನು ನೋಡಿದ ಪಾಂಡವರು ದಿಗ್ಭ್ರಾಂತರಾಗಿ ಮರಳಿ ಶ್ರೀಕೃಷ್ಣನ ಬಳಿ ಬಂದು ಅವರು ನೋಡಿದ್ದನ್ನು ನೋಡಿದ ಹಾಗೆಯೇ ಒಬ್ಬೊಬ್ಬರಾಗಿ ಶ್ರೀಕೃಷ್ಣನಿಗೆ ಹೇಳುತ್ತಾರೆ. ಮೊದಲಿಗೆ ಧರ್ಮರಾಜನು, ಹೇ ನಾರಾಯಣ, ಅರಣ್ಯಕ್ಕೆ ಹೋದ ನಾವೆಲ್ಲರೂ ಕೂಡ ನೀವು ಹೇಳಿದ ಹಾಗೆಯೇ ವಿವಿಧ ದಿಕ್ಕುಗಳಿಗೆ ಹೋದೆವು. ಆದರೆ ಅಲ್ಲಿ ನಾನು 2 ಸೊಂಡಿಲುಗಳಿರುವ ಆನೆಯನ್ನು ನೋಡಿದೆನು. ಅಸಲು ಆನೆಗೆ 2 ಸೊಂಡಿಲುಗಳಿರುವುದೆಂದರೇನು? ದಯಮಾಡಿ ಇದರ ಹಿಂದಿರುವ ಪರಮಾರ್ಥವೇನೆಂದು ನನಗೆ ತಿಳಿಸಿಕೊಡಿ ಎಂದು ಕೇಳುತ್ತಾನೆ. ಅದಕ್ಕೆ ಬದಲಾಗಿ ಶ್ರೀಕೃಷ್ಣನು, ಧರ್ಮರಾಜ, ತಾಳ್ಮೆಯಿಂದಿರು, ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತೇನೆ. ಆದರೆ ಅದಕ್ಕೂ ಮೊದಲು ಅರ್ಜುನನು, ಭೀಮನು ಮತ್ತು ನಕುಲ ಸಹದೇವರು ಏನನ್ನು ನೋಡಿದ್ದಾರೋ ತಿಳಿಯೋಣ ಎಂದು ಹೇಳುತ್ತಾರೆ. ಆಗ ಅರ್ಜುನನು, ವಾಸುದೇವ, ನಾನು ವನದಲ್ಲಿ ಒಂದು ಪಕ್ಷಿಯನ್ನು ನೋಡಿದೆನು. ಅದರ ರೆಕ್ಕೆಗಳ ಮೇಲೆ ವೇದಗಳು ರಚಿಸಲ್ಪಟ್ಟಿವೆ. ಆದರೆ ಅದು ಮಾತ್ರ ಮಾಂಸಾಹಾರವನ್ನು ಸೇವಿಸುತ್ತದೆ ಎಂದು ಹೇಳುತ್ತಾನೆ. ಮೂರನೆಯದಾಗಿ ಭೀಮನು ಹೇಳುತ್ತಾನೆ, ಒಂದು ಹಸು ತನ್ನ ಕರುವಿಗೆ ಜನ್ಮವನ್ನು ನೀಡಿ ಅದನ್ನು ಪ್ರೀತಿಯಿಂದ ರಕ್ತ ಬರುವವರೆಗೂ ನೆಕ್ಕುತ್ತದೆ. ಅಸಲು ಒಂದು ತಾಯಿ ಈ ರೀತಿಯಾಗಿ ಮಾಡಲು ಹೇಗೆ ಸಾಧ್ಯ? ಅದನ್ನು ನೋಡಿದ ನಾನು ಒಂದೇ ಬಾರಿಗೆ ದಿಗ್ಭ್ರಾಂತನಾದೆನು ಎಂದು ಹೇಳಿದನು. ನಂತರ ಶ್ರೀಕೃಷ್ಣನು ಸಹದೇವನ ಕಡೆ ನೋಡುತ್ತಾ, ಸಹದೇವ, ಅರಣ್ಯದಲ್ಲಿ ನೀನೇನು ನೋಡಿದೆ ಹೇಳು ಎನ್ನುತ್ತಾನೆ. ಆಗ ಸಹದೇವನು, ನಾನು ಅರಣ್ಯದಲ್ಲಿ ಕೆಲವು ತುಂಬಿದ ಬಾವಿಗಳನ್ನು ನೋಡಿದೆ. ಆದರೆ ಇಲ್ಲಿ ಆಶ್ಚರ್ಯಕರ ಸಂಗತಿ ಎಂದರೆ, ಸುತ್ತ ಇರುವ ಬಾವಿಯಲ್ಲಿ ನೀರಿದೆ, ನಡುವೆ ಇರುವ ಬಾವಿಯಲ್ಲಿ ತುಂಬಾ ಆಳವಾಗಿದ್ದರೂ ಅದರಲ್ಲಿ ನೀರಿಲ್ಲ, ಏಕೆ ಹೀಗೆ ಎಂದು ಕೇಳುತ್ತಾನೆ. ನಂತರ ನಕುಲನು, ವಾಸುದೇವ, ನಾನು ಅರಣ್ಯದಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಬೆಟ್ಟದ ಮೇಲಿಂದ ಉರುಳುತ್ತಾ ಬರುವುದನ್ನು ನೋಡಿದೆ. ದೊಡ್ಡ ದೊಡ್ಡ ವೃಕ್ಷಗಳು ಸಹಿತ ನೆಲಕ್ಕುರುಳಿದವು. ಉರುಳುತ್ತಿರುವ ಕಲ್ಲನ್ನು ಆ ದೊಡ್ಡ ಮರಗಳು ಕೂಡ ಏನೂ ಮಾಡಲಾಗಲಿಲ್ಲ. ಕೊನೆಗೆ ಒಂದೇ ಒಂದು ಸಣ್ಣ ಗಿಡ ಅದನ್ನು ತಡೆಯಿತು. ಅದನ್ನು ನೋಡಿದ ನಾನು ನನ್ನ ಕಣ್ಣುಗಳನ್ನು ನಾನೇ ನಂಬದಾದೆ ಎಂದು ಒಬ್ಬೊಬ್ಬರಾಗಿ ಅವರು ನೋಡಿದಂತಹ ಅಚ್ಚರಿ ಸಂಗತಿಗಳನ್ನು ಶ್ರೀಕೃಷ್ಣ ಭಗವಾನನ ಬಳಿ ಹೇಳುತ್ತಾರೆ. ಆಗ ಶ್ರೀಕೃಷ್ಣನು ನಗುತ್ತಲೇ ಇವರ ಕುತೂಹಲಕ್ಕೆಲ್ಲ ಸಮಾಧಾನಗಳನ್ನು ಹೇಳುತ್ತಾರೆ. ಮೊದಲಿಗೆ, ಧರ್ಮರಾಜ, ನೀನು ನೋಡಿದಂತಹ 2 ಸೊಂಡಿಲುಗಳ ಆನೆ, ಇದಕ್ಕಿರುವ ಪರಮಾರ್ಥವೇನೆಂದರೆ, ಕಲಿಯುಗದಲ್ಲಿ ಮನುಷ್ಯರು ಹೇಳುವುದು ಒಂದು, ಆದರೆ ಮಾಡುವುದು ಮತ್ತೊಂದು. ಕಪಟ ಕಲ್ಮಶಗಳಿಂದ ತುಂಬಿರುವ ಇಂತಹ ವ್ಯಕ್ತಿಗಳು ಇತರರನ್ನು ಪೀಡಿಸುತ್ತಿರುತ್ತಾರೆ.
ಇಲ್ಲಿ ಗುರುತಿಸಬೇಕಾದ ವಿಷಯವೇನೆಂದರೆ ಇಂತಹ ವ್ಯಕ್ತಿಗಳೇ ಕಲಿಯುಗದಲ್ಲಿ ಸುಖವಾಗಿ ಜೀವಿಸುತ್ತಾರೆ. ಏಕೆಂದರೆ ಇವರು ಕೇವಲ ಅವರ ಹಿತವನ್ನು ಮಾತ್ರ ಬಯಸುವ ಸ್ವಾರ್ಥ ಜೀವಿಗಳು ಎಂದು ಹೇಳಿ ಧರ್ಮರಾಜನ ಮನಸ್ಸಿನಲ್ಲಿರುವ ಸಂದೇಹವನ್ನು ತೊಲಗಿಸುತ್ತಾನೆ ಶ್ರೀಕೃಷ್ಣನು. ನಂತರ ಶ್ರೀಕೃಷ್ಣನು ಅರ್ಜುನನನ್ನು ಕುರಿತು, ಅರ್ಜುನ, ನೀನು ರೆಕ್ಕೆಗಳ ಮೇಲೆ ವೇದಗಳನ್ನು ರಚಿಸಿದ್ದರೂ ಮಾಂಸವನ್ನು ತಿನ್ನುತ್ತಿದ್ದಂತಹ ಪಕ್ಷಿಯನ್ನು ನೋಡಿದೆಯಲ್ಲ, ಇದರ ಅರ್ಥವೇನೆಂದರೆ ಕಲಿಯುಗದಲ್ಲಿ ವೇದ ಮಂತ್ರಗಳನ್ನು ಪೂರ್ತಿಯಾಗಿ ಪಾರಾಯಣ ಮಾಡಿದ್ದೇವೆಂದು ಹೇಳುತ್ತಾ ಮುಸುಕು ಹಾಕಿಕೊಂಡ ನರರೂಪ ರಾಕ್ಷಸರಿರುತ್ತಾರೆ. ನಾವು ಅಪಾರ ಜ್ಞಾನವುಳ್ಳವರು ಎಂಬ ಮುಸುಕು ಹಾಕಿಕೊಂಡ ಇವರು ಯಾವಾಗ ಯಾವಾಗ ಇತರರ ಹಣವನ್ನು ಸ್ವಾಧೀನ ಮಾಡಿಕೊಳ್ಳುತ್ತೇವ ಎಂದು ಎದುರು ನೋಡುತ್ತಿರುತ್ತಾರೆ. ಅವರನ್ನು ಕಿತ್ತು ತಿನ್ನಲು ಸಮಯ ಕಾಯುತ್ತಿರುತ್ತಾರೆ. ಏಕೆಂದರೆ ಕಲಿಯುಗದಲ್ಲಿ ಮನುಷ್ಯನ ಪ್ರಾಣಕ್ಕಿಂತಲೂ ಹಣವನ್ನೇ ಅತ್ಯಂತ ಬೆಲೆಯುಳ್ಳದ್ದು ಎಂದು ಭಾವಿಸುತ್ತಾರೆ. ಲಕ್ಷ ಮಂದಿಯಲ್ಲಿ ಕೇವಲ ಒಬ್ಬೊಬ್ಬರು ಮಾತ್ರ ಅಲ್ಲಲ್ಲಿ ವಾಸ್ತವಿಕ ಜ್ಞಾನಿಗಳಿರುತ್ತಾರೆ. ಉಳಿದವರು ಬಹುತೇಕ ಮಂದಿ ಹಣಕ್ಕೋಸ್ಕರ ಬಣ್ಣ ಬದಲಿಸುವಂತಹ ಊಸರವಳ್ಳಿಯಂತಹವರು ಎಂದು ಅರ್ಜುನನಿಗೆ ಹೇಳುತ್ತಾರೆ ಶ್ರೀಕೃಷ್ಣನು. ನಂತರ ಭೀಮನ ಬಳಿಗೆ ಹೋದ ಶ್ರೀಕೃಷ್ಣ ಪರಮಾತ್ಮನು, ಭೀಮ, ನೀನು ಒಂದು ಗೋವು ತನ್ನ ಮಗುವನ್ನು ಪ್ರೀತಿಯಿಂದ ನೆಕ್ಕಿದಾಗ ರಕ್ತ ಬಂದ ದೃಶ್ಯವನ್ನು ನೋಡಿದೆಯಲ್ಲ. ಕಲಿಯುಗದಲ್ಲಿ ತಾಯಂದಿರು ಅವರ ಮಕ್ಕಳನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸುತ್ತಾರೆಂದರೆ ಅವರ ಪ್ರೀತಿಯಿಂದಲೇ ಆ ಮಗುವಿನ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಬೇರೆ ಯಾರಾದರೂ ಸಾಧು ಮಾರ್ಗವನ್ನು ಆರಿಸಿಕೊಂಡರೆ ಸಂತೋಷ ಪಡುವ ಇವರು, ಅವರು ಮಕ್ಕಳು ಆರಿಸಿಕೊಂಡರೆ ಮಾತ್ರ ಅವರು ಏನೋ ಕೆಟ್ಟ ಮಾರ್ಗವನ್ನು ಆರಿಸಿಬಿಟ್ಟರೇನೋ ಎಂದು ಬಹಳ ಬಾಧೆ ಪಡುತ್ತಾ ಶೋಕಸಾಗರದಲ್ಲಿ ಮುಳುಗುತ್ತಾರೆ. ಏಕೆಂದರೆ ಕಲಿಯುಗದಲ್ಲಿ ತಂದೆ ತಾಯಿಗಳು ಅವರ ಮಕ್ಕಳು ಯಾವಾಗಲೂ ಅವರ ಬಳಿಯೇ ಇರಬೇಕೆಂದು ಕೋರಿಕೊಳ್ಳುತ್ತಾರೆ. ಹೀಗೆ ಶ್ರೀಕೃಷ್ಣನು ವಾಸ್ತವಿಕತೆಯನ್ನು ತಿಳಿಸುತ್ತಾ, ನಿಜ ಹೇಳಬೇಕೆಂದರೆ ನಿನ್ನ ಮಗ ನಿನ್ನ ಮಗನಲ್ಲ, ಆತನು ಆತನ ಹೆಂಡತಿಗೆ ಸ್ವಂತ, ಮಗಳು ಆಕೆಯ ಗಂಡನ ಸ್ವಂತ, ಶರೀರವು ಮೃತ್ಯುವಿನ ಸ್ವಂತ, ಆತ್ಮ ಪರಮಾತ್ಮನ ಸ್ವಂತ ಎಂದು ತಿಳಿಯಪಡಿಸುತ್ತಾನೆ. ನಂತರ ಶ್ರೀಕೃಷ್ಣನು ಸಹದೇವನ ಬಳಿಗೆ ಹೋಗಿ, ನೀನು ತುಂಬಿರುವ ಬಾವಿಗಳ ಮಧ್ಯೆ ಖಾಲಿ ಬಾವಿಯನ್ನು ನೋಡಿದೆಯಲ್ಲ, ಅದಕ್ಕೆ ಅರ್ಥ ಕಲಿಯುಗದಲ್ಲಿ ಧನಿಕರು ಅವರ ಭೋಗ ಭಾಗ್ಯಗಳಿಗೋಸ್ಕರ ವಿಲಾಸಿ ಜೀವನವನ್ನು ನಡೆಸಲು ಲಕ್ಷ ಕೋಟಿಗಳು ಖರ್ಚು ಮಾಡುತ್ತಾರೆ. ಆದರೆ ತಮ್ಮ ಸುತ್ತಮುತ್ತಲಿರುವ ಸಮಾಜದಲ್ಲಿ ಹಸಿವಿನಿಂದ ಬಳಲುತ್ತಾ ಜೀವನ ಸಾಗಿಸಲು ಕಷ್ಟವಾಗುವಂತಹ ಬಡವರಿಗೆ ಯಾವುದೇ ರೀತಿಯ ಸಹಾಯ ಮಾಡುವುದಿಲ್ಲ. ಕೊನೆಗೆ ರಕ್ತ ಸಂಬಂಧಿಕರು ಕೂಡ ಕಷ್ಟದ ಪರಿಸ್ಥಿತಿಗಳಲ್ಲಿ ಬಾಧೆ ಪಡುತ್ತಿದ್ದರೂ ನೋಡುತ್ತಿರುತ್ತಾರೆಯೇ ವಿನಃ ಸಹಾಯ ಮಾತ್ರ ಮಾಡುವುದಿಲ್ಲ. ಅಂದರೆ ಕಲಿಯುಗದಲ್ಲಿ ಕೆಲವರಿಗೆ ಹೊಟ್ಟೆ ಬಿರಿಯುವಷ್ಟು ತಿನ್ನಲು ಆಹಾರವಿದ್ದರೆ ಮತ್ತೊಂದೆಡೆ ಒಂದೊತ್ತಿನ ಊಟಕ್ಕೂ ಗತಿಯಿಲ್ಲದೆ ಹಸಿವಿನಿಂದ ಸಾಯುತ್ತಿರುತ್ತಾರೆ. ಅಂದರೆ ಒಂದೇ ಕಡೆ ತೀರಾ ಕಡುಬಡವರು ಮತ್ತು ಧನಿಕರೆಂಬ ಅಸಮಾನತೆಗಳು ಇರುತ್ತವೆಂದು ಸಹದೇವನಿಗೆ ಹೇಳುತ್ತಾರೆ ಶ್ರೀಕೃಷ್ಣ ಭಗವಾನನು. ಆನಂತರ ನಕುಲನ ಬಳಿ ಬಂದು, ನಕುಲ, ನೀನು ಬೆಟ್ಟದ ಮೇಲಿಂದ ಭಾರೀ ಗಾತ್ರದ ಕಲ್ಲು ಬಂಡೆ ಉರುಳುತ್ತಾ ದೊಡ್ಡ ದೊಡ್ಡ ವೃಕ್ಷಗಳನ್ನು ದಾಟುತ್ತಾ ಒಂದು ಚಿಕ್ಕ ಗಿಡದ ಬಳಿ ನಿಂತಿತು ಎಂದೆಯಲ್ಲ, ಇದರ ಹಿಂದಿರುವ ಪರಮಾರ್ಥವೇನೆಂದರೆ ಕಲಿಯುಗದಲ್ಲಿ ಮನುಷ್ಯನ ಮನಸ್ಸು ನಿಯಂತ್ರಣದಲ್ಲಿರುವುದಿಲ್ಲ, ಅದರಿಂದಲೇ ಆತನ ಪತನ ಶುರುವಾಗುತ್ತದೆ. ಮನುಷ್ಯನ ಪತನ ಹಣದಿಂದಾಗಲಿ ಆಸ್ತಿ ಅಂತಸ್ತುಗಳಿಂದಾಗಲಿ ನಿಲ್ಲುವುದಿಲ್ಲ, ಆದರೆ ಒಂದು ಚಿಕ್ಕ ಹರಿನಾಮ ಸ್ಮರಣೆಯಿಂದ ಮನುಷ್ಯನ ಪತನ ನಿಲ್ಲುತ್ತದೆ. ಯಾರಾದರೆ ಕಲಿಯುಗದಲ್ಲಿ ಧನ ಸಂಪತ್ತುಗಳ ಮೇಲೆ ಮೋಹವನ್ನು ಬಿಟ್ಟು ಪರಮಾತ್ಮನ ಭಕ್ತಿಯಲ್ಲಿ ಲೀನವಾಗುತ್ತಾರೋ ಅವರು ಯಾವುದೇ ರೀತಿಯ ಆಪತ್ತುಗಳು ಬರದ ಹಾಗೆ ಜೀವಿಸುತ್ತಾರೆ ಎಂದು ಪಂಚಪಾಂಡವರ ಮನಸ್ಸಿನಲ್ಲಿರುವ ಸಂದೇಹಗಳನ್ನು ನಿವಾರಿಸುತ್ತಾರೆ ಶ್ರೀಕೃಷ್ಣ ಭಗವಾನನು. ಸ್ನೇಹಿತರೆ, ನೀವು ಜಾಗ್ರತೆಯಿಂದ ಗಮನಿಸಿದ್ದಾದರೆ ಶ್ರೀಕೃಷ್ಣ ಪರಮಾತ್ಮನ ಮೂಲಕ ಹೇಳಲಾಗಿರುವ ಕಲಿಯುಗ ಸತ್ಯಗಳೆಲ್ಲವೂ ಈಗ ಯಥಾವತ್ತಾಗಿ ನಿಜವಾಗುತ್ತಿವೆ ಎಂಬ ವಿಷಯ ನಮಗೆ ಅರ್ಥವಾಗುತ್ತದಲ್ಲವೇ? ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.